हेलो, आप देख रहे हैं बीजापुर इंफोटेनमेंट। मैं हूं आपके साथ खलील कलादगी। आए दिन हो रहे एक्सीडेंट्स को देखते हुए बीजापुर शहर में 17 जनवरी 2018 से बाइक सवारों के लिए हेलमेट कंपलसरी कर दिया गया है। इसी सिलसिले में बीजापुर पुलिस के जानिब से लोगों में अवेयरनेस क्रिएट करने के लिए अलग अलग तरीकों से अवेयरनेस प्रोग्राम्स भी किए जा रहे हैं। तो आइए जानते हैं लोगों की इस सिलसिले में क्या राय है। दिन हो रहे सड़क हादसों को देखते हुए बीजापुर में इसी महीने की 17 तारीख से हेलमेट कंपलसरी कर दिया गया है। तो आइए जानते हैं बीजापुर जनता की इस पर क्या राय है। हेलमेट तो डालना ज़रूरी है और पहनना सेफ्टी के लिए अच्छा है। और रही बात रोड का काम बराबर नहीं हुआ है, रोड बराबर नहीं है। तो आपने लिया हेलमेट ऑलरेडी या अभी लेना बाकी है? कब लेंगे फिर? अभी तो एक ही दिन बचा है। हाँ लेंगे, शाम में लेंगे। हेलमेट पहनना अच्छा है, हमारी सेफ्टी के लिए है, बट यहाँ पे रोड सही नहीं है, इसलिए पहले रोड्स का काम होगा तो हेलमेट पहनेंगे। लिया ऑलरेडी हेलमेट अभी? हाँ लिया है मैंने, लिया ऑलरेडी। हाँ तो इससे पहले भी कुछ दिन के लिए हेलमेट का स्टार्ट किया था, बट वो बंद किया, फिर से बंद हो गया। तो सरकार दृष्टिंद ಒಂದು ಒಳ್ಳೆಯದು ಮಾಡ್ಯಾರ, ಆದ್ರೆ ಅದರ ದುರುಪಯೋಗ ಮಾತ್ರ ಪೊಲೀಸ್ ಇರೋದು ಅದರ ತಗೋಬಾರ್ದಂತ ಅದರ ದುರುಪಯೋಗ ಆಗುತ್ತೆ। ದುರುಪಯೋಗ ಅಂದ್ರೆ ಯಾವ ರೀತಿ ದುರುಪಯೋಗ ಅಂದ್ರೆ ಸಾದಾ ಹೆಲ್ಮೆಟ್ ಯೂಸ್ ಮಾಡಿದ್ದು ಅದಕ್ಕೆ ದಂಡ ಹಾಕೋದು, ಅದು ಅದ್ರ ತಗೊಳ್ಳೋತ್ನೆ ಚಲೋ ತಗೊಂಡು ಹಾಕೋದು ಒಳ್ಳೇದೇ। ಅದು कंपलसरी करना है क्योंकि जिगजैग राइडिंग करते हुए कई बार गिर के उसके सर पर मार बैठती है, कई जाने गई है, और जो सीनियर सिटीजन्स हैं उनको तो बहुत ज़रूरी है, और तमाम लोगों को जो कंपलसरी हो रहा है इसका हम वेलकम करते हैं बीजापुर में, और इसको कोऑपरेशन 100% करेंगे। इस बारे में अभी पिछले बार हुए थे वो थोड़ा कोई 24 आवर्स के पानी के लिए वो पता गया है, दिन में रोड सही नहीं है, इसका मीनिंग देते हुए हेलमेट को दूर करना ये गलत होगा। हेलमेट ज़रूरी है, हेलमेट को रोड से संबंध नहीं है, और इसमें हेलमेट कंपलसरी होगा तो रोड सही नहीं भी होगा तो स्पीड होकर पड़ेगी तो मर सकती है जान। तो क्या मालूम है क्या, अगर सर्विस लगे तो मर क्या आदमी मालूम है क्या? हेलमेट बोलो, गाड़ी में चलाता नहीं, मेरा बेटा चलाता है, लेकिन उसको हेलमेट में पहले नहीं है। हेलमेट पहनना चाहिए, हेलमेट नहीं पहना तो मर जाएंगे सड़क पे, दूसरा आदमी तुमको क्या करेगा, मारो टक्कर दिया ना तो ये सर के चोट लगे तो तुम मर जाएंगे, इसलिए हेलमेट पहनना चाहिए। नंबर वन का हेलमेट पहनना चाहिए बोले तो चाहिए ಸರ್। 17ನೇ ತಾರೀಕಿಂದ ಹೆಲ್ಮೆಟ್ ಕಂಪಲ್ಸರಿ ಆಗಿದೆ ಇವಾಗ ಬಿಜಾಪುರಲ್ಲಿ, ತಾವೇನು ಇದ್ರ ಬಗ್ಗೆ ಏನು ಹೇಳ್ಬೇಕಂತ ಇರ್ತೀವಿ? ನೀವಂತೂ ಆಲ್ರೆಡಿ ಹೆಲ್ಮೆಟ್ ತೊಗೊಂಡ್ಬಿಟ್ಟಿದ್ದೀರ, ಇವಾಗ ಹಾಕೊಂಡಿದ್ದೀರಾ? ಕಡ್ಡಾಯವಾಗಿ ಪ್ರತಿಯೊಬ್ಬರು ಹೆಲ್ಮೆಟ್ ಯೂಸ್ ಮಾಡಬೇಕು, ಯಾಕಂದರೆ ಯಾವುದೇ ಗಾಡಿಯಲ್ಲಿ ಆಕ್ಸಿಡೆಂಟ್ ಆದರೂ ಅವರು ಸೇಫ್ಟಿಯಾಗಿ ಕಡ್ಡಾಯ ಯೂಸ್ ಮಾಡಿ, ಹೆಲ್ಮೆಟ್ ಕಂಪಲ್ಸರಿ ಆಗಿ ಹಾಕೊಂಡಿದ್ದೀರ, ಸೇಫ್ಟಿಯಾಗಿ ಯೂಸ್ ಮಾಡಬೇಕು। ನೀವು ಆಲ್ರೆಡಿ ತೊಗೊಂಡಿದ್ದೀರಿ, ನೀವು ಬೇರೆಯವ್ರಿಗೆ ಏನು ಹೇಳ್ತೀರ ಅದೇ ತೊಗೊಳ್ಳಿ? ಅದೇ ರೀತಿಯಾಗಿ ಪ್ರತಿಯೊಬ್ಬರು ಬೈಕ್ ಅವರು ಟೂ ವೀಲರ್ ವಾಹನ ಚಲಾಯಿಸೋರು ಕಡ್ಡಾಯವಾಗಿ ಹೆಲ್ಮೆಟನ್ನು ಯೂಸ್ ಮಾಡಬೇಕು। ಚಂದ್ರಶೇಖರ್ ಅಂತ ಹೆಲ್ಮೆಟ್ ಹಾಕ್ಬೇಕಂದ್ರೆ ಪೊಲೀಸರು ಬಿಗಿ ಬಂದೋಬಸ್ತ್ ತೊಗೊಂಡ್ರಂದ್ರೆ ಜನ ಹಾಕಿ ಹಾಕ್ತಾರೆ, ಆದ್ರೆ ಪೊಲೀಸರೇ ಭಾಳ ಅದಕ್ಕೆ ಫೋರ್ಸೇಬಲ್ ಮಾಡಿಲ್ಲ। ಈಗ ಫೋರ್ಸೇಬಲ್ ಆಗಿ ಬಿಜಾಪುರ್ ಪೊಲೀಸೇ ಹೇಳ್ತಾ ಇದೆ 17ನೇ ತಾರೀಕಿಂದ ಹಾಕಲಿಲ್ಲ ಅಂದರೆ ದಂಡ ಹಾಕ್ತೀವಿ ನಾವು ಅಂತ। ದಂಡ ಹಾಕ್ತಿದ್ರೆ ಅದನ್ನು ಈಗ ಹಾಕಬೇಕಾಗಿತ್ತು, ಎಷ್ಟೋ ಹೆಲ್ಮೆಟ್ ಇಲ್ಲಾರ್ದೆ ತಿರುಗಾಡೋಂಥ ಜನ ಇದ್ದಾರೆ, ಅವ್ರು ಯೋಗ್ಯ ಕ್ರಮ ತಗೊಂಡ್ರೆ ಹಾಕಿ ಹಾಕ್ತಾರೆ। ಈಗ ಅವ್ರು ಟೈಮ್ ಕೊಟ್ಟಿದ್ರು ಇಷ್ಟು ಸಮ, ಇವಾಗ 17ನೇ ತಾರೀಕಿಂದ ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ ಅವರು। ಹೌದು ಹಾಕಲಿಕ್ಕೆ ಹೇಳಿದ್ದಾರೆ ಆದರೆ ಜನ ಹಾಕಲ್ಲ, ಆದರೆ ರೂಲ್ಸ್ ಅವರು ಫಾಲೋ ಮಾಡೋಂಗಿಲ್ಲ ಅಂತ ಹೇಳಿಕೆಸಿಂದ ಜನ ಮತ್ತೆ ತಾವು 17ನೇ ತಾರೀಕಿಂದ ತಾವು ಹಾಕ್ತೀರಾ? ಹಾಂ ಹಾಕ್ತೇವೆ। ಬಿಜಾಪುರಲ್ಲಿ 17ನೇ ತಾರೀಕಿಂದ ಹೆಲ್ಮೆಟ್ ಕಂಪಲ್ಸರಿ ಅಂತ ಹೇಳ್ತಾರೆ ಪೊಲೀಸರು, ನಾವು ಇದ್ರ ಬಗ್ಗೆ ಏನು ಹೇಳ್ಬೇಕಂತೀರ? ಚಲೋ ರೀ, ದೇಶಕ್ಕೆಲ್ಲ ಒಳ್ಳೇದೂ ಆಗುತ್ತೆ, ನಮ್ಮ ಬಿಜಾಪುರದವ್ರೂ ಒಳ್ಳೇದಾಗುತ್ತೆ, ಮತ್ತೆ ಅನಾಹುತಿಂತ ನಾವು ರಕ್ಷಿಸ್ಕೋಬಹುದು। ನೀವು ಆಲ್ರೆಡಿ ತಗೊಂಡಿದ್ದೀರಾ ಹೆಲ್ಮೆಟ್? ತಗೊಂಡಿದ್ದೀನಿ, ನಾ ಹಿಡಿದು ನಾವು ಹಾಕೋತೇವೆ। ನಮ್ಮ ಹೆಸರು ಮೇಡಮ್? ನನ್ನ ಹೆಸರು ಕರಿಮಳ ನಾಗರೇಶ್। ಜಿಲ್ಲೆಯಲ್ಲಿ ಭಯಂಕರ ಉಷ್ಣ ಜಾಸ್ತಿ ಆಗುತ್ತೆ, ಸೆಕೆ ಜಾಸ್ತಿ ಅಂದರೆ ಕೂದಲು ಚರ್ಮ ರೋಗ, ಕರಿ ಚರ್ಮ ರೋಗ ಎಲ್ಲ ಬರೋದ್ರಿಂದ ಮನಸ್ಸಿಗೆ ಚರ್ಮ ರೋಗ ಬರೋ ಸಾಧ್ಯತೆ ಇದೆ ಸರ್। ರೋಗ ಬರ್ತೈತಿ ಕರೆಕ್ಟ್ ಐತಿ, ಆದರೆ ಮತ್ತೆ ಎಲ್ಲಿಯಾದರೂ ಬಿದ್ದರೆ ತಲೆ ಪೆಟ್ಟಾಗಿ ಸಾಯ್ತಾರೆ ಹೆಲ್ಮೆಟ್ ಇರಲಿಲ್ಲ ಅಂದರೆ, ಹೆಲ್ಮೆಟ್ ಇದ್ದರೆ ಅದಕ್ಕೆ ಎರಡಕ್ಕೂ ಅದು ಇದು ಅದ ಬಿಜಾಪುರ ಜಿಲ್ಲೆ ಲಾಸ್ಟ್ ಟೈಮ್ ಅದು ಮಾಡಿದ್ರಲ್ಲ, ಅದಕ್ಕೆ ಯಾರೋ ಸ್ಟೇ ಮಾಡಿ ಕೋರ್ಟಿಂದ ಇದು ಮಾಡಿದ್ರು,
ಅದಕ್ಕೆ ಮತ್ತೇನು ಗೌರ್ಮೆಂಟ್ ಏನೋ 16ನೇ ತಾರೀಕಿಂದ ಏನೋ ಕಂಪಲ್ಸರಿ ಮಾಡೋಕೆ ಮಾಡಿದಾರೆ, 17ನೇ ತಾರೀಕು ಕಂಪಲ್ಸರಿ ಮಾಡೋಕೆ ಮಾಡಿದಾರೆ. ಒಂದು ಟೈಪ್ ಬೆಟರ್ ಬಟ್ ತಲೆಗೆ ಬೇಕಾದಂಥ ಗಾಳಿ ಆರುವಂಥ ಇದನ್ನು ಕೊಟ್ಟರೆ ಒಳ್ಳೆಯದಂತ ನನಗೆ ಅನಿಸುತ್ತೆ. ಅದು ನಿಮ್ಮ ಕಡೆ ಇರ್ತೈತಲ್ಲ, ನೀವು ಹೆಲ್ಮೆಟ್ ತೊಗೊಳೋದು ಇರ್ತೀರ, ನೀವು ಯಾವ ರೀತಿ ಬೇಕು ನಿಮ್ಮ ಚಾಯ್ಸ್ ಪ್ರಕಾರ ತೊಗೋಬೇಕು. ISI ಮಾರ್ಕ್ ಇದ್ದು ನೀವು ಯಾವುದಾದ್ರು ತೊಗೋಬೋದು. ಹೌದು, ISI ಮಾರ್ಕ್ ಇದ್ದು ಏರ್ ಇದು ಪಾಸ್ ಆಗುವಂಥ ಹೆಲ್ಮೆಟ್ ಪ್ರೊಡಕ್ಟ್ ಮಾಡಿ ಬಿಜಾಪುರ ಜಿಲ್ಲೆ ಉತ್ತರ ಕನ್ನಡ ಕೊಟ್ಟರೆ ಹೆಲ್ದಿಗೆ ಚಲೋ ಅಂತ ಎಫೆಕ್ಟ್ ಚಲೋ ಆಗ್ತದೆ. ಸರ್ ಅರ್ಜುನ್ ಶಿರೋ, ಇದು ಹೆಲ್ಮೆಟ್ ಕಡ್ಡಾಯ ಮಾಡಿದ್ದು ಒಳಿತು, ಜನರಿಗಾಗಿ ಒಳಿತು. ಆದರೆ ಪದೇ 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 ಆಗಿ ಈ ಏನೋ ಒಂದು ರಸ್ತೆ ಮೇಲೆ ತಗೋತಾರೆ, ಅವು ಕ್ವಾಲಿಟಿ ಇರೋಂಗಿಲ್ಲ. ಹಾಂ, ಅದು ಹಾಕೊಂಡ್ರೂ ಅಟ್ಟಿಯಾದ, ಬಿಟ್ಟರೂ ಅಟ್ಟಿಯಾದ. ಹಾಂ, ಅಂಥ ಹೆಲ್ಮೆಟ್ಗಳನ್ನ ಹಾಕ್ಕೊಂಡು ಹೋಗೋದ್ರಾಗ ಅರ್ತಿರಂಗಿಲ್ಲ. ಆದ್ರೆ ನೀವು ಕಡ್ಡಾಯ ಮಾಡಿ ನೀವು ಏನು ಬೇಕನ್ನೋದಂತ ಕಲೆಕ್ಟ್ ಮಾಡ್ತಿರಲ್ಲ, ಅದು ಹೆರಳೋದು ಅಮೌಂಟ್ ಬರ್ತದೆ. ಅದೇ ರೀತಿಯಾಗಿ ನೀವೇ ಒಂದು ಡಿಪಾರ್ಟ್ಮೆಂಟ್ ಕಡ್ಡಾಯ ಮಾಡಿರಿ, ಆರ್ ಟಿ ಓ ಆಫೀಸ್ದಿಂದ ಇಲ್ಲೇ ತೊಗೋಬೇಕಪ್ಪ. ಇವ್ರ ಕಡೆನೇ ತೊಗೋಬೇಕು ಕ್ವಾಲಿಟಿ ಹೆಲ್ಮೆಟ್ ಕೊಡ್ರಿ, ಒಂದು 100 200 ಹೆಚ್ಚಿಗೆ ಹೋಗ್ಲಿ. ನನ್ನ ಅಭಿಪ್ರಾಯ ಇಟ್ಟೆ, ನೀವು ಕಡ್ಡಾಯ ಮಾಡಿದ್ದು ನನಗೆ ಒಳಿತದ, ಜನರು ಹಿತದೂಸ್ತಿದೆ ಮಾಡೀರಿ, ಇದಕ್ಕೆ ಧನ್ಯವಾದಗಳು. ಆದರೆ ಇದರಲ್ಲಿಂದ ರೊಕ್ಕ ಗಳಿಸ್ಬೇಕನ್ನೋದು ತಂದ್ರೆ ನಿಮ್ಮದು ಪೈಲ ತಪ್ಪು. ಇಷ್ಟೇ ಹೇಳೋದು ನಾ. ರಮೇಶ್ ಗೋನಾಳ್ ಪಾಟೀಲ್. ಸರ್, 17ನೇ ತಾರೀಕಿಂದ ಹೆಲ್ಮೆಟ್ ಕಂಪಲ್ಸರಿ ಮಾಡಿದ್ದಾರೆ ಇವಾಗ ಬಿಜಾಪುರಲ್ಲಿ, ನಾವು ಇದ್ರ ಬಗ್ಗೆ ಏನು ಹೇಳ್ಬೇಕಂತೀರ? ಸರ್, ಹೆಲ್ಮೆಟ್ ಕಂಪಲ್ಸರಿ ಇರಲೇಬೇಕು, ಯಾಕಂದರೆ ಹೆಲ್ಮೆಟ್ ಮೇಲೆ ಹೋಗ್ತಾರೆ ಒಬ್ಬ ಸವಾರ, ಅದು ಹೆಲ್ಮೆಟ್ ಹಾಕೊಂಡು ಅವ್ನಿಗೆ ಪ್ರಾಣಕ್ಕೆ ಏನಾದರೂ ಅವ್ನ ಹಿಂದಿಂದ ಅವ್ನ ಫ್ಯಾಮಿಲಿ ಇರುತ್ತೆ, ತಂದೆ ತಾಯಿ ಮಕ್ಕಳು. ಸಪೋಸ್ ಅವ್ನಿಗೆ ಏನಾದರೂ ಆದರೆ ಅವರಿಗೆ ದುಡ್ಡು ಇರೋಲ್ಲ, ಹಿಂಗಾಗಿ 108 ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಹೆಲ್ಮೆಟ್ ಇದ್ದಷ್ಟು ತನ್ನ ಪ್ರಾಣ ರಕ್ಷಿಸುತ್ತಾನೆ ಅವನು. ಅವು ಹೆಲ್ಮೆಟ್ ಹಾಕೋದ್ರಿಂದ ಅಥವಾ ತನ್ನ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಇಬ್ಬರು ಕೂಡ ಹಾಕ್ಬೇಕಂತೇಳಿ. ಸೊ ಹಾಗಾಗಿ ಎರಡು ಇಬ್ಬರು ಹೆಲ್ಮೆಟ್ ಹಾಕೊಂಡ್ಬಿಟ್ರೆ ಅವರಿಬ್ಬರು ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಹೋದರೆ ಅವ್ರಿಗಿಬ್ಬರೇ ಸೇಫ್ ಆಗುತ್ತೆ ಅವರು ಲೈಫ್ ಅಂತರ. ಹೆಲ್ಮೆಟ್ ಇಸ್ ಲೈಫ್ ಬೇಕೇ ಬೇಕು, ಕಂಪಲ್ಸರಿ. ಹಾಂ, ಪ್ಲಸ್ ಪಾಯಿಂಟ್ ಹೆಲ್ಮೆಟ್ ಆಲ್ರೆಡಿ ತೊಗೊಂಡಿದ್ದೆ. ಹಾಂ, ನಾನು ಆಲ್ರೆಡಿ ಹೆಲ್ಮೆಟ್ ಇದೆ ಸರ್, ಅದು ಈಗ ಜಾತ್ರೆ ಇದೆಲ್ಲ ಹಾಕಿದ್ದಿಲ್ಲ, ನಾವು ಕಂಪಲ್ಸರಿ ಹೆಲ್ಮೆಟ್ ಯೂಸ್ ಮಾಡ್ತೀವಿ. ಓಕೆ, ಇಲ್ಲ ಮೇಡಮ್. ಓಕೆ ಸರ್, ನಮ್ಮ ಹೆಸರು ಅರುಣ್ ಅಂತ. ತೋ ಯೇ ಥೀ ಹೆಲ್ಮೆಟ್ ಪರ್ ಜನತಾ ಕಿ ಮಿಲಿ ಜುಲಿ ರಾಯ್. ಕೋಯಿ ಕಹಿ ರಹಾ ಹೈ ಹೆಲ್ಮೆಟ್ ಪಹಿನ್ನಾ ಕಂಪಲ್ಸರಿ ಹೈ, ತೋ ಕೋಯಿ ಕಹಿ ರಹಾ ಹೈ ಹೆಲ್ಮೆಟ್ ಕಂಪಲ್ಸರಿ ಕರ್ನೆ ಸೇ ಪಹಲೆ ರಾಸ್ತೋಂ ಕೋ ಠೀಕ್ ಕಿಯಾ ಜಾಯ್. ಲೇಕಿನ್ ಹಮಾರಿ ಯೇ ರಾಯ್ ಹೈ ಕಿ ಹೆಲ್ಮೆಟ್ ಪಹಿನ್ನಾ ಜರೂರಿ ಹೈ, ಕ್ಯೂಂಕಿ ಜಬ್ ಭೀ ಆಪ್ ಘರ್ ಕೆ ಬಾಹರ್ ನಿಕಲ್ತೆ ಹೈ ತೋ ಕೋಯಿ ಆಪ್ಕಾ ಅಪ್ನೆ ಘರ್ ಮೇ ಇಂತಜಾರ್ ಕರ್ ರಹಾ ಹೋಗಾ. ಧನ್ಯವಾದ.